ಎಂಟು ಅಂದರೆ 8 x 16 ಕರೆಕ್ಟಾಗಿ ಪಕ್ಕಾ ಫಿನಿಷಿಂಗ್ ಬರುತ್ತೆ ಇದು ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಮಾಡಿದ್ಮೇಲೆ ನಾವು. ಸೊ ನೀವು ಮೇಯ್ನಾಗಿ ಬ್ಲೌಸ್ ಕಟ್ಟಿಂಗ್ ಆದಮೇಲೆ ಯಾವತ್ತೂ ಇದನ್ನು ಚೆಕ್ ಮಾಡ್ಕೊಳ್ಳೋದನ್ನು ಯಾವತ್ತೂ ಮರಿಬೇಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ವಿಡಿಯೋ ನೋಡೋಣ. ಹಾಗೆ ನೀವು ಬ್ಲೌಸ್ ಕಟ್ಟಿಂಗ್ನ ಕಲಿತಾ ಇರಬೇಕಾದ್ರೆ ಮತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಇದೊಂದು ಮಾರ್ಕಿಂಗು ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿಲ್ಲ ಅಂದರೆ ಪೂರ್ತಿ ಬ್ಲೌಸೇ ಹಾಳಾಗುತ್ತೆ. ಅದೇನು ಅಂತ ತಿಳ್ಕೊಬೇಕಿದ್ರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ. ಮತ್ತು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ನಾನು ಬ್ಲೌಸ್ದು ಪೂರ್ತಿ ಲೆಂತ್ ತೊಗೊಂಡಿದ್ದೀನಿ. ಪೂರ್ತಿ ಲೆಂತ್ಗೆ ಫ್ರಂಟ್ಗೆ ಪ್ಲಸ್ 2 ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆನೆ ಇಟ್ಕೊಂಡು ಕಟಿಂಗ್ನ ಮಾಡ್ತಾ ಇದ್ದೀನಿ. ನೋಡಿ, ಇದು ಫ್ರಂಟ್ ಸೈಡ್ಗೆ ನಾನು 1 ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ಬ್ಯಾಕ್ ಸಾರಿ ಫ್ರಂಟ್ಗೆ 2 ಇಂಚು ಹೆಚ್ಚಿಗೆ, ಅಂದರೆ ಪೂರ್ತಿ ಲೆಂತ್ ಎಷ್ಟಿದೆ ಅದರಲ್ಲಿ 2 ಇಂಚು ಹೆಚ್ಚಿಗೆ, ಬ್ಯಾಕ್ಗೆ 1 ಇಂಚು ಹೆಚ್ಚಿಗೆ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎರಡು ಪೀಸ್ನ ಒಟ್ಟಿಗೆ ಇಟ್ಕೊಂಡು ನಾನು ಕಟಿಂಗ್ನ ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅದರದ್ದು ಕಾಲು ಭಾಗ ಪ್ಲಸ್ 2 ಇಂಚು ಹೆಚ್ಚಿಗೆ ತೊಗೊತಾ ಇದ್ದೀನಿ. ಚೆಸ್ಟ್ ಕಾಲು ಭಾಗ 9 ಇಂಚು ಪ್ಲಸ್ 2 ಇಂಚು ಹೆಚ್ಚಿಗೆ. ಇದಕ್ಕೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು ಶೋಲ್ಡರು ಪೂರ್ತಿ ಭುಜ ಎಷ್ಟಿದೆ ನೋಡ್ಕೋಬೇಕು. ಪೂರ್ತಿ ಭುಜ 14 ಇಂಚ್ ಇದೆ. 14ರಲ್ಲಿ 7 ಅಂದರೆ 7 ಇಂಚ್ಗೆ ಮಾರ್ಕ್, ಅರ್ಧಕ್ಕೆ 7 ಇಂಚ್ ಬರುತ್ತೆ, ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಡೀಪು ನಾನು 2.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಡೀಪ್ ಲೆಂತು ಫ್ರಂಟು 6.5 ಇಂಚು ಪ್ಲಸ್ ಅರ್ಧ 7 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಮತ್ತು ಬ್ಯಾಕು 9.5 ಇಂಚು ಪ್ಲಸ್ ಅರ್ಧ ಹೆಚ್ಚಿಗೆ, ಅಂದರೆ 10 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಮತ್ತು ಈ ಶೋಲ್ಡರ್ ವಿಡ್ತು ನಾವು 2.75 ಇಂಚ್ಗೆ ತೊಗೊಂಡು ಮಾರ್ಕ್ ಹಾಕಿದ್ದೀನಿ. ಫ್ರೆಂಡ್ಸ್, ನಾನು ಈ ಶೋಲ್ಡರ್ ವಿಡ್ತನ್ನ ಎಷ್ಟು ಡೀಪ್ಗೆ ಎಷ್ಟು ತೊಗೋಬೇಕು ಅನ್ನೋದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ನಾನು ಆರ್ಮೋಲ್ ಡೌನು ಎಷ್ಟು ತೊಗೋಬೇಕು ಅಂದರೆ, ಇವಾಗ ನಾವು ಬ್ಯಾಕ್ ಡೀಪು 9.5 ಪ್ಲಸ್ ಅರ್ಧ 10 ಇಂಚು ಡೀಪ್ಗೆ ತೊಗೊಂಡಿದ್ದೀವಿ, ಡೀಪ್ ತೊಗೊಂಡಿದ್ದೀವಿ. ಇಲ್ಲಿ 32 ಸೈಜ್ಗೆ ನಾನು 5.5 ಇಂಚ್ಗೆ ಆರ್ಮೋಲ್ ಡೌನ್ ತೊಗೊತಾ ಇದ್ದೀನಿ. ಇದೆಲ್ಲ ಕ್ಲಿಯರಾಗಿ ಎಷ್ಟಕ್ಕೆ ಎಷ್ಟು ತೊಗೋಬೇಕು ಅನ್ನೋದನ್ನು ನಾನು ವಿಡಿಯೋ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಮಿಸ್ ಮಾಡಿದೆ ಒಂದ್ಸಲ ಚೆಕ್ ಮಾಡಿ, ಮತ್ತು ಆ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಶೇಪ್ ಕೊಡ್ತೀನಿ. ಫ್ರಂಟ್ ಸೈಡ್ಗೆ 1.25 ಇಂಚ್ಗೆ ಒಂದು ಮಾರ್ಕ್ ಹಾಕಿಂತೀನಿ, ಮತ್ತು ಬ್ಯಾಕು 1.25 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ನೋಡಿ, ಫ್ರಂಟ್ ಬ್ಯಾಕ್ ಶೇಪ್ ಕೊಡುವಾಗ ಈ ರೀತಿ ಈ ಲೈನಿಂದ ಆಚೆ ಕಡೆಗೇ ಇದನ್ನು ಇಟ್ಕೊಂಡು ಈ ಥರ ಶೇಪ್ ಕೊಡಿ. ನಾವು ಫ್ರಂಟ್ಗೆ ಶೇಪ್ನ ಕೊಡುವಾಗ ನೋಡಿ, ಸ್ವಲ್ಪ ಲೈನಿಂದ ಈಚೆಗೆ ತಗೊಂಡು ಈ ರೀತಿ ಬರೀ 1/2 ಇಂಚ್ ಅಷ್ಟೇ ಈ ರೀತಿ ಶೇಪ್ ಕೊಡಬೇಕು. ಈ ಥರ ಕೊಡೋದ್ರಿಂದ ನೀವು ಬ್ಲೌಸು ಫ್ರಂಟು ನೆರಿಗೆಗಳು ಬರೋದಿಲ್ಲ.
ಫಿನಿಷಿಂಗು ತುಂಬ ನೀಟಾಗಿ ಬರುತ್ತೆ ಈ ರೀತಿ. ಇವಾಗ ನಮಗೆ ಚೆಸ್ಟ್ ಮೆಜರ್ಮೆಂಟು ಕಾಲ್ಭಾಗ 9 ಬಂತಲ್ವ, ಇಲ್ಲಿ ಮಾರ್ಕ್ ಹಾಕಿದ್ದೀವಿ. ಇವಾಗ ಮೇಯ್ನಾಗಿ ನಾವು ಏನು ಚೆಕ್ ಮಾಡ್ಕೋಬೇಕು ಬ್ಲೌಸಲ್ಲಿ ಅಂದರೆ ಆರ್ಮೋಲ್ ರೌಂಡು, ಕಂಕುಳಿನ ಪೂರ್ತಿ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನಾವು ಅಳತೆ ತೊಗೊಂಡಿದ್ರೆ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ಮಾಡ್ತಾ ಇರೋ ಬ್ಲೌಸ್ ಕಟ್ಟಿಂಗು ಅಳತೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದರಲ್ಲಿ ಮಾಡ್ತಾ ಇರೋದು, ಬಟ್ ನಿಮಗೆ ಹೇಗೆ ಅನ್ನೋದು ತಿಳಿಸೋಕ್ಕೋಸ್ಕರ ಬೇರೆ ಬ್ಲೌಸಲ್ಲಿ ನಾನು ಈ ಕಂಕುಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಈ ಪಾಯಿಂಟಿಂದ ಈ ರೀತಿ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಕರೆಕ್ಟಾಗಿ ಈ ಸ್ಟಿಚಿಂಗ್ ತನಕ ಎಷ್ಟಿರುತ್ತೆ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಇವಾಗ 8.5 ಇಂಚ್ ಇದೆ, ಪ್ಲಸ್ ಅರ್ಧ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ ಹೋಗುತ್ತೆ, ಸೊ 9 ಇಂಚ್ನ ನಾವು ಫಿನಿಷಿಂಗ್ಗೆ ತೊಗೋಬೇಕಾಗುತ್ತೆ. ಇವಾಗ ನನಗೆ ಅಳತೆಗೆ ತೊಗೊಂಡಿರೋದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಹೇಳಿದ್ರೆ 16 ಇಂಚ್ ಇದೆ. 16 ಇಂಚ್ ಅಂದರೆ ನೋಡಿ, ಇಲ್ಲಿಂದ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ, 8 ಇಂಚ್ಗೆ ಬರ್ತಾ ಇದೆ ಇದು. 8 ಅಂದರೆ 8 × 7 = 16, ಕರೆಕ್ಟಾಗಿ ಪಕ್ಕಾ ಫಿನಿಷಿಂಗ್ ಬರುತ್ತೆ ಇದು ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಮಾಡಿದ್ಮೇಲೆ ನಾವು. ಸೊ ನೀವು ಮೇಯ್ನಾಗಿ ಬ್ಲೌಸ್ ಕಟ್ಟಿಂಗ್ ಆದಮೇಲೆ ಯಾವತ್ತೂ ಇದನ್ನು ಚೆಕ್ ಮಾಡ್ಕೊಳ್ಳೋದನ್ನು ಯಾವತ್ತೂ ಮರಿಬೇಡಿ. ನೀವಿದು ಚೆಕ್ ಮಾಡಿದಾಗ ಒಂದು ವೇಳೆ ನಮಗೆ ಈ ರೌಂಡ್ ನಾವು ಇವಾಗ ನಮಗೆ 14 ಅಂದರೆ 8 ಇಂಚ್ ಬರಬೇಕಿತ್ತು, ಒಂದು ವೇಳೆ 8.5 ಬಂತು ಅಂತ ಇಟ್ಕೊಳ್ಳಿ, ಆವಾಗ ಏನು ಮಾಡಬೇಕು ಅಂದರೆ 1/2 ಇಂಚು ಇದು ಲೈನ್ನ ಮೇಲ್ಗಡೆ ತೊಗೊಳ್ಳಿ. ಅಂದರೆ ಇವಾಗ ಇಲ್ಲ 5.5 ತೊಗೊಂಡಿದ್ದೀವಲ್ಲ, 5 1/2 ತೊಗೋಬೇಕಾಗುತ್ತೆ. ಒಂದು ವೇಳೆ ನಮಗೆ ಈಗ 8 ಬರಲಿಲ್ಲ, 7.5 ಬಂತು, ಇವಾಗ 1/2 ಇಂಚು ಕಡಿಮೆ ಬಂತು ಅಂತ ಹೇಳಿದ್ರೆ 1/2 ಇಂಚು ಕೆಳಗಡೆಗೆ ಇಳಿಸ್ಕೋಬೇಕಾಗುತ್ತೆ. ನೀವು ನೋಡಿ 1/2 ಇಂಚು ಈ 5 1/3 ಇಂಚ್ಗೆ ತೊಗೊಂಡು 1/2 ಇಂಚು ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಂಡು ನೋಡಿ, ಇದು 1/2 ಇಂಚು ಜಾಸ್ತಿ ಬರುತ್ತೆ. ಮೇಲ್ಗಡೆ ಇಟ್ಕೊಂಡು ಚೆಕ್ ಮಾಡಿ ನೋಡಿ, 1/2 ಇಂಚು ಕಡಿಮೆ ಬರುತ್ತೆ. ಇದೊಂದು ಟ್ರಿಕ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಂಡು ಬ್ಲೌಸ್ ಕಟ್ಟಿಂಗ್ನ ಮಾಡಿದ್ರೆ ಪಕ್ಕಾ ಫಿನಿಷಿಂಗ್ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬಂದಿದೆ ಮತ್ತು ನನ್ನೆಲ್ಲ ವಿಡಿಯೋಗಳು ಹೇಗೆ ಬರ್ತಾವೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇದುವರೆಗೆ ನಾನು ಒಂದು 300 ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ತುಂಬ ಯೂಸ್ಫುಲ್ ವಿಡಿಯೋಗಳೇ ಆಗಿರೋದ್ರಿಂದ ದಯವಿಟ್ಟು ನನ್ನೆಲ್ಲ ವಿಡಿಯೋಗಳನ್ನೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.